सब्सक्राइब आगे न्यूज़ अपडेट्स नम साक्षी टीवी सब्सक्राइब लाइक शेयर पक्कदल्लिरुवंत बेल आइकन प्रेस मूलक नम चानल चंदाದಾರರಾಗಿ। ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮರುಸ್ಥಾಪಿಸಲು ಒತ್ತಾಯಿಸಿ ಕಾಕಡ ತಾಲೂಕು ಹಾಲುಮತ ಸಮಾಜದಿಂದ ಮನವಿಯನ್ನ ಸಲ್ಲಿಸಲಾಯಿತು। ಬೆಳಗಾವಿ ಜಿಲ್ಲೆಯ ಪೀರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತೆರವುಗೊಳಿಸಿದ್ದನ್ನ ಹಾಗೂ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿದ್ದನ್ನ ಖಂಡಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಮನವಿ ಸಲ್ಲಿಸಲಾಯಿತು। ಮನವಿ ಸಲ್ಲಿಸಿ ಮಾತನಾಡಿದ ಕುರುಬ ಸಮಾಜದ ಮುಖಂಡ ಅಪ್ಪಾ ಸಾಬ್ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ತೆರವುಗೊಳಿಸಿರುವುದು ಖಂಡನೀಯ। ಅದಕ್ಕೋಸ್ಕರ ನಾವು ಇವತ್ತು ಮನವಿ ಸಲ್ಲಿಸಿದ್ದೇವೆ। ಒಂದು ವೇಳೆ ಪ್ರತಿಮೆಯನ್ನ ಮರು ನಿರ್ಮಾಣ ಮಾಡದಿದ್ದರೆ ರಾಜ್ಯದಂತ ಉಗ್ರ ಹೋರಾಟ ಮಾಡಲಾಗುವುದೆಂದು ಹೇಳಿದರು। ವಿನಂತಿ ಮಾಡ್ಕೊತಾ ಇದ್ದೀವಿ। ಏನಂದ್ರೆ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರತಕ್ಕಂತ ಮಹಾನ್ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ಶೂರನಿಗೆ ಇವತ್ತು ಅನ್ಯಾಯವಾಗಿದೆ, ಅಪಮಾನವಾಗಿದೆ ಅಂತ ಅಪಮಾನವನ್ನು ನಾವು ಅವನ ಒಂದು ಅಭಿಮಾನಿಗಳಾಗಿ ಹಲವಾರು ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಕೂಡ್ಕೊಂಡು ಇವತ್ತು ನಾವೇನು ಕಾಗವಾಡ ತಾಲೂಕಿನ ಒಂದು ತಹಶೀಲ್ದಾರ್ ಮುಖಾಂತರವಾಗಿ ಅರ್ಜಿ ಕೊಟ್ಟಿದ್ದೀವಿ। ಆ ಒಂದು ಅರ್ಜಿಯನ್ನು ಬೇಗನೆ ಆ ಒಂದು ಕಾರ್ಯವನ್ನು ಪೂರ್ಣಗೊಳ್ಳದೆ ಹೋದರೆ ನಾವೆಲ್ಲರೂ ಕರ್ನಾಟಕದ ತುಂಬೆಲ್ಲ ಈ ಒಂದು ಕ್ರಾಂತಿಯನ್ನು ಅತ್ಯಂತ ಕಠೋರವಾಗಿ ಎದುರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ದೃಶ್ಯದ ಮುಖಾಂತರ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ನಾವು ಸೂಚನೆ ಕೊಡ್ತಾ ಇದ್ದೀವಿ। ಒಂದು ವೇಳೆ ಏನಾದರೂ ಆದಷ್ಟು ಬೇಗ ನಮಗೆ 8 ದಿನಗಳಲ್ಲಿ ಸಮಯ, ಈಗ 4 ದಿನ ತೊಗೊಂಡಿರೋ ಜಿಲ್ಲಾ ಉಸ್ತುವಾರಿ ಸಚಿವರು, ಆದರೂ ಸಹಿತ ಇನ್ನೂ ಕಾರ್ಯ ಪೂರ್ಣಗೊಂಡಿಲ್ಲ। ಇನ್ನು 8 ದಿವಸದೊಳಗೆ ಆ ಕಾರ್ಯವನ್ನು ಏನಾದರೂ ಆಗಲೇ ಹೋಗಲಿಲ್ಲ ಅಂದ್ರೆ ನಾವೆಲ್ಲರೂ ಖಂಡಿತವಾಗಿ ಆ ಕ್ರಾಂತಿಯನ್ನು ಮಾಡ್ತೀವಿ। ಅವನಿಗೆ ಜಿಲ್ಲೆಯ ಪೀರನವಾಡಿ ಗ್ರಾಮದಲ್ಲಿ ಸ್ವತಂತ್ರ ಸೇನಾನಿ ದಿಟ್ಟ ಹೋರಾಟಗಾರ ಭಾರತಾಂಬೆಯ ಶ್ರೇಷ್ಠ ಪುತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಅಲ್ಲಿಂದ ತೆರವುಗೊಳಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಗೂ ನಮ್ಮ ರಾಜ್ಯ ಸರ್ಕಾರದ ಒಂದು ಆಡಳಿತ ಯಂತ್ರಕ್ಕೆ ನಮ್ಮದೊಂದು ಧಿಕ್ಕಾರವಿದೆ ಬಂಧುಗಳೇ। ಯಾಕಂತಂದರೆ ಒಬ್ಬ ದೇಶಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನೇಣಿಗೇರಿರ್ತಕ್ಕಂಥ ದೇಶ ಅಭಿಮಾನಿಗಳು ಎಲ್ಲ ಸಂಘಟನೆಗಳಿರ್ತಕ್ಕಂಥವ್ರು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡಿಕೊಂಡು ಉಗ್ರವಾದ ಹೋರಾಟವನ್ನು ಮಾಡಿಕೊಳ್ಬೇಕಾಗ್ತದೆ। ಆ ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿಯನ್ನು ಸಂಘಟನೆಗಳಿಗೆ ತರಬೇಡ್ರಿ। ರಾಯಣ್ಣನವರಿಗೆ ಅವರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನಕ್ಕೆ ನೀವೊಂದು ಬೆಲೆ ಕೊಟ್ಟು ಅವರ ಪ್ರತಿಮೆಯನ್ನು ಅದೇ ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಶಿಲಾಭ್ಯಾಸದೊಳಗೆ ಏನು ಅವರ ಒಂದು ಪಠ್ಯವನ್ನು ನಮ್ಮ ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ತೆಗೆದು ಹಾಕಿದೇನೋ ಅದನ್ನು ಅದೇ ಶಿಲಾಭ್ಯಾಸದಲ್ಲಿ ಅಳವಡಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ। ಈ ವೇಳೆ ಪ್ರತಿಭಟನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ಘಟಕದ ನಾರಾಯಣಗೌಡ ಬಣ ಹಾಗೂ ರಾಜು ಶೆಟ್ಟಿ ಬಣ, ಸಂಗೊಳ್ಳಿ ರಾಯಣ್ಣ ಯುವ ಪಡೆ ಸಾಥ್ ನೀಡಿದವು। ಈ ವೇಳೆ ಕುರುಬರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಡಂಗ್, ಉಪಾಧ್ಯಕ್ಷ ಉತ್ತಮ್ ಜುಗಳೆ, ಸಚಿನ್ ವಾಘ್ಮೋರೆ, ಸಂತೋಷ್, ಸಂಜು ವಾಘ್ಮೋರೆ, ಅಣ್ಣಾಸಾಬ್ ಹಾಗೂ ಅನೇಕ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು।